ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾದ ಅಂಚೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಬಗ್ಗೆ ಅರಿವು ನೀಡುವ ಉದ್ದೇಶದಿಂದ ಕುಮಟಾದ ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಸರಸ್ವತಿ ವಿದ್ಯಾ ಕೇಂದ್ರದ ವಿದ್ಯಾರ್ಥಿಗಳು ಕುಮಟಾದ ಮುಖ್ಯ ಅಂಚೆ ಕಚೇರಿ ಹಾಗೂ ಪೊಲೀಸ್ ಇಲಾಖೆಗೆ ಭೇಟಿ ನೀಡಿ ಮಾಹಿತಿ ಪಡೆದರು. ಐದನೇ ವರ್ಗದ ವಿದ್ಯಾರ್ಥಿಗಳು ಅಂಚೆ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿಯ ಪೋಸ್ಟ್ ಮಾಸ್ಟರ್ ಎಂಎಸ್ ಗೊಂಡ ಹಾಗೂ ಸಿಬ್ಬಂದಿ ಕಿರಣ್ ಪೈ ವಿದ್ಯಾರ್ಥಿಗಳಿಗೆ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಭಾರತೀಯ ಅಂಚೆ ಸೇವೆ ವಿವಿಧ ಸೇವೆಗಳನ್ನು ತನ್ನ ಗ್ರಾಹಕರಿಗೆ ಒದಗಿಸುತ್ತಿದ್ದು ಅದರಲ್ಲಿ ಪತ್ರ ವ್ಯವಹಾರ, ನೋಂದಾಯಿತ ಪತ್ರ ವ್ಯವಹಾರ, ಶೀಘ್ರ ಅಂಚೆ, ಪಾರ್ಸೆಲ್ ಸೇವೆ, ಇ ಅಂಚೆ, ವಿಶೇಷ ಕೊರಿಯರ್ ಸೇವೆ ಇನ್ನಿತರ ಸೇವೆಗಳು ಸೇರಿವೆ. ಇದರ ಜೊತೆಗೆ ಹಣದ ವ್ಯವಹಾರದಲ್ಲಿ ಮನಿ ಆರ್ಡರ್, ಮ್ಯೂಚುವಲ್ ಫಂಡ್, ಹಣ ವರ್ಗಾವಣೆ ಸೇರಿದೆ ಮತ್ತು ವಿಶೇಷ ಉಳಿತಾಯ ಸೇವೆಗಳಾದ ರಾಷ್ಟ್ರೀಯ ಉಳಿತಾಯ ಪತ್ರ, ಕಿಸಾನ್ ವಿಕಾಸ ಪತ್ರ, ಆವರ್ತಿತ ಠೇವಣಿ ಮತ್ತು ನಿಶ್ಚಿತ ಠೇವಣಿಗಳನ್ನು ಒದಗಿಸುತ್ತಿದೆ ಎಂದು ಪೋಸ್ಟ್ ಮಾಸ್ಟರ್ ಎಂಎಸ್ ಗೊಂಡ ವಿದ್ಯಾರ್ಥಿಗಳಿಗೆ ವಿವರಿಸಿದರು. ವಿವಿಧ ಪತ್ರದ ಮಾದರಿಗಳನ್ನು ತೋರಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಂಚೆ ಸ್ಟಾಂಪ್ ಕುರಿತಾಗಿ ಮಾಹಿತಿ ನೀಡಿದ ಇಲಾಖಾ ಸಿಬ್ಬಂದಿ ಕಿರಣ್ ಪೈ ಯಾವ ಯಾವ ಸ್ಟಾಂಪ್ಗಳು ಇವೆ, ಅದರ ಮಾದರಿ, ದರಗಳು ಹಾಗೂ ಅವುಗಳನ್ನು ಪತ್ರಕ್ಕೆ ಅಂಟಿಸುವ ಮತ್ತು ಅದು ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ ಎಂದು ವಿವರಿಸಿದರು. ವಿದ್ಯಾರ್ಥಿಗಳು ಅಂಚೆ ಇಲಾಖೆಯಲ್ಲಿ ಇರುವ ಉಳಿತಾಯ ಯೋಜನೆಗಳು, ಪತ್ರ ವ್ಯವಹಾರದ ಕಾಲಮಾನ, ಪತ್ರಗಳು ಹಂಚಿಕೆಯಾಗುವ ರೀತಿ ಹಾಗೂ ಇತರ ಪ್ರಶ್ನೆಗಳನ್ನು ಕೇಳಿ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ನಿಮ್ದ ಫೋಟೋ ಎಲ್ಲ ಚೇಂಜ್ ಮಾಡೋದಿದ್ರೆ ಈಗ 5 ವರ್ಷ ನಂತರ 10 ವರ್ಷ ಪುನಃ ಮತ್ತೆ ಮಾಡಿಫಿಕೇಶನ್ ಅಪ್ಡೇಷನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಅಡ್ರೆಸ್ ಚೇಂಜ್ ಮಾಡೋದಿದ್ರೆ ನಿಮ್ಮ ಶಾಲೆಯಲ್ಲಿ ಹೆಸರು ಚೇಂಜ್ ಆಗ್ತದೆ, ಡೇಟ್ ಆಫ್ ಬರ್ತ್ ಅಲ್ಲಿ ಏನಿರ್ತದೆ ಒಂದು ಹೆಸರು ಇರ್ತದೆ, ಶಾಲಾ ದಾಖಲಾತಿಯಲ್ಲಿ ಒಂದು ಹೆಸರು ಆಗ್ತದೆ, ಮನಿ ಆರ್ಡರ್ ನೀವು ಕಳಿಸ್ಬೋದು ಇಲ್ಲಿಂದ ಎಲ್ಲಿಗೆ ದೇವರಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾವೆಲ್ಲಾದರೂ ಮನಿ ಆರ್ಡರ್ ಕಳಿಸ್ಬೇಕಿದ್ರು ಸೇವಿಂಗ್ಸ್ ಅಕೌಂಟ್ ಅಂತ ಇದೆ, ನೀವು ಉಳಿತಾಯ ಖಾತೆ ಮಾಡ್ಬೋದು, ಆರ್ಡಿ ಖಾತೆ ಮಾಡ್ಬೋದು, ತಿಂಗಳ ತಿಂಗಳ 100 ರೂಪಾಯಿನೋ ತಂದೆ ಪೇರೆಂಟ್ಸ್ ಕೊಡ್ತಾರೆ ಪಾಕೆಟ್ ಮನಿಯನ್ನು, ಅದನ್ನು ಸೇವಿಂಗ್ಸ್ ಮಾಡಬೇಕು, ಅದನ್ನು ಆರ್ ಡಿಯಲ್ಲಿ ಇಟ್ಕೊಂಡು 5 ವರ್ಷದ ಮೆಚ್ಯೂರ್ ಇರುತ್ತದೆ, ಅದಕ್ಕೆ ನಿಮಗೆ ಮುಂದೆ ಏನಾದರೂ ಪೆನ್ಸಿಲು ಅಥವಾ ಏನಾದರೂ ಯಾರು ಅಡ್ರೆಸ್ ಬರೀತಾರೋ ಅಲ್ಲಿ ಹೋಗಿ ರೀಚ್ ಆಗ್ತದೆ. ನಿಮ್ಮ ಹತ್ತಿರ ಸಮೀಪ ಪೋಸ್ಟ್ ಡಬ್ಬಿ ಇರ್ತದೆ, ಪೋಸ್ಟ್ ಬಾಕ್ಸ್ ನೋಡಿದ್ರಲ್ಲ ಅಲ್ಲಿ ನೀವು ಅಡ್ರೆಸ್ ಬರೆದು ಹಾಕಿದ್ರು ಡೆಲ್ಲಿಗೆ ಬೇಕಾದ್ರೂ ಸಹ ಈ ಅಡ್ರೆಸ್ಸಿಗೆ ನಿಮ್ಮ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಬರೆದ್ರೆ ಅವರಿಗೆ 1 ರೂಪಾಯಿ ಇದೆ, ಅದನ್ನು ನಿಮ್ಮ ಅಡ್ರೆಸ್ ಬರೆದು ಅವ್ರ ಅಡ್ರೆಸ್ ಬರೆದು ನಿಮ್ಮ ಅಡ್ರೆಸ್ ಇಲ್ಲಿ ಬರೆದು ಅಂದರೆ ಅಲ್ಲಿ ಹೋಗಿ ಅವ್ರು ರಿಪ್ಲೈ ನಿಮಗೆ ಪುನಃ ಬರ್ತದೆ, ಅದೇ 1 ರೂಪಾಯಿದಲ್ಲಿ ಪುನಃ ರಿಪ್ಲೈ ನಿಮ್ಮ ಅಡ್ರೆಸ್ ಬರೀತೀರಲ್ಲ ಇಲ್ಲಿ ಲೋಕಲ್ಲು ಅದೇ ಅಡ್ರೆಸ್ ಪೋಸ್ಟಲ್ಲಿ ಅಲ್ಲಿ ಹಾಕಿದ್ದು ಅಲ್ಲಿ ಹೋಗಿ ಅವ್ರು ರಿಪ್ಲೈ ಆಗಿ ಪುನಃ ನಿಮ್ಮ ಹತ್ರ ಬರ್ತದೆ. ಇನ್ನು 6ನೇ ವರ್ಗದ ವಿದ್ಯಾರ್ಥಿಗಳು ಕುಮಟಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆ ಬಗ್ಗೆ ಪೊಲೀಸ್ ನಿರೀಕ್ಷಕರು, ಠಾಣಾಧಿಕಾರಿಗಳು ಹಾಗೂ ಇತರ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ಕುಮಟಾ ಠಾಣಾ ನಿರೀಕ್ಷಕ ತಿಮ್ಮಪ್ಪ ನಾಯಕ್ ಸ್ವತಃ ತಾವೇ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡು ಅವರಿಗೆ ಅಗತ್ಯವಾದ ಮಾಹಿತಿಗಳನ್ನು ನೀಡಿದರು. ಠಾಣೆಗೆ ಪ್ರವೇಶಿಸುವ ಪ್ರತಿಯೊಬ್ಬರೂ ನೋಂದಾವಣೆ ಮಾಡಿಕೊಳ್ಳುವ ಕೌಂಟರ್ನಿಂದ ಪ್ರಾರಂಭಿಸಿ ಮುಂದೆ ಹವಾಲ್ದಾರರು ನಿರ್ವಹಿಸುವ ಜವಾಬ್ದಾರಿಗಳು, ಪೊಲೀಸ್ ಸಂಪರ್ಕ ವ್ಯವಸ್ಥೆ, ಶಸ್ತ್ರಾಸ್ತ್ರಗಳ ಬಳಕೆ ಹಾಗೂ ಶಸ್ತ್ರಾಸ್ತ್ರಗಳ ಕುರಿತಾಗಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುವ ವೈಖರಿ, ಗಣಕಯಂತ್ರದಲ್ಲಿ ಎಲ್ಲ ಮಾಹಿತಿಗಳನ್ನು ದಾಖಲಿಸುವ ವಿವರಗಳು ಹಾಗೂ ಪಾತಕ ಕೃತ್ಯ ಎಸಗುವವರಿಗೆ ಶಿಕ್ಷೆ ವಿಧಿಸುವುದರ ಬಗೆಗೆ ಸಂಪೂರ್ಣ ವಿವರಣೆಯನ್ನು ಈ ಸಂದರ್ಭದಲ್ಲಿ ಅವರು ನೀಡಿದರು. ಪೊಲೀಸ್ ಸಿಬ್ಬಂದಿ ಗುರು ನಾಯಕ್ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಕರ್ತವ್ಯ ಹಾಗೂ ಕುಮಟಾ ಠಾಣೆಯಲ್ಲಿ ಇರುವ ವ್ಯವಸ್ಥೆಗಳು, ಬಂದಿಖಾನೆ ವ್ಯವಸ್ಥೆ, ಆರೋಪಿತರು ಹಾಗೂ ಅಪರಾಧಿಗಳ ನಡುವಿನ ವ್ಯತ್ಯಾಸ ಹಾಗೂ ಇತರ ವಿಷಯಗಳ ವಿವರಣೆ ನೀಡಿದರು. ಪಿಎಸ್ಐಗಳಾದ ನವೀನ್ ನಾಯಕ್, ಇಸಿ ಸಂಪತ್, ಸುನಿಲ್ ಬಂಡಿವಡ್ಡರ್ ಇತರರು ಸಹಕರಿಸಿದರು. ವಿವಿಧ ಪ್ರಕರಣಗಳನ್ನು ತನಿಖೆ ನಡೆಸುವ ರೀತಿ, ಅಪಘಾತ ಇನ್ನಿತರ ಸಂದರ್ಭದಲ್ಲಿ ಪೊಲೀಸರ ಸಹಾಯ ಪಡೆಯುವುದು, ಪ್ರಕರಣ ದಾಖಲಿಸುವ ವ್ಯವಸ್ಥೆ ಹಾಗೂ ಪೊಲೀಸ್ ಇಲಾಖೆಯು ಕಾರ್ಯನಿರ್ವಹಿಸುವಾಗ ವಿಧಾನಗಳ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದುಕೊಂಡರು. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ವಿವರಣೆ ನೀಡಿದ ಎಲ್ಲ ಸಿಬ್ಬಂದಿಗಳನ್ನು ಶಿಕ್ಷಕ ಗಣೇಶ್ ಜೋಶಿ ವಂದಿಸಿದರು. ಇತರ ಶಿಕ್ಷಕರು ಸಹಕರಿಸಿದರು. ಠಾಣಾ ಮುಖ್ಯಸ್ಥರಲ್ಲ ಅವರು, SHO ಅಂತ ತಕ್ಷಣದಲ್ಲಿ ಯಾರೋ ನೊಂದು ಬಂದಿರ್ತಾರಲ್ಲ ಅವ್ರಿಗೆ ಪರಿಹಾರ ಕೊಡುವುದಕ್ಕಾಗಿ ಕುಂತಿರೋದು. ನಿಮ್ಮ ಹೆಡ್ ಮಾಸ್ಟರ್ ಅಲ್ಲ ಅವರು, SHO ಅಂತ ಸಹ ಶಿಕ್ಷಕರು ಇದ್ದಂಗೆ ಗೊತ್ತಾಯ್ತಲ್ಲ. ಅವ್ರು ಬಂದ ತಕ್ಷಣ ಇದು ಯಾವಂತ ಪ್ರಕರಣ ಇಲ್ಲಿ ಈ ಕಡೆ ಸೈಡ್ ನಿಲ್ಲಿಸಿದೆ ಅದೆಲ್ಲ ಪಬ್ಲಿಕ್ ಅದು ವೆಪನ್
ವರ್ಷಕ್ಕೆ ಅಥವಾ 5 ವರ್ಷಕ್ಕೆ ರಿನ್ಯೂವಲ್ ಮಾಡ್ಲಿಕ್ಕೆ ಕೊಡ್ತಾರೆ ಡಿಸಿ ಅವರು ಅನುಮತಿ ಕೊಡ್ತಾರೆ ನಿಮ್ಮ ಲ್ಯಾಬ್ಸ್ ಕೆನರಾ ಪ್ಲಸ್ ನ್ಯೂಸ್ ಕುಂಬಟಾ।